ಸಭೆ ಕರೆದು ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಸೂಚನೆ ಮಾಡಿ, ಆಮೇಲೆ ಸೆಕೆಂಡ್ ಮಾಡಿ, ಇಬ್ಬರು ಸೆಕೆಂಡ್ ಮಾಡಿ, ನಿರ್ಮಲಾ ಸೀತಾರಾಮ್ ಅವರು ಕೇಂದ್ರ ಸಚಿವರು ಬಂದಿದ್ದರು, ಮತ್ತು ನಮ್ಮ ಪಾರ್ಟಿ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಬಂದು ಆಯ್ಕೆ ಮಾಡಿದ್ದಾರೆ, ಎಲ್ಲ ಸಮ್ಮುಖದಲ್ಲಿ ಆಯ್ಕೆ ಆಗಿದೆ. ಅದೇ ರೀತಿ ವಿಜಯೇಂದ್ರ ಅವ್ರದ್ದು ಅಷ್ಟೇ, ನಮ್ಮ ರಾಜಕೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಪಾರ್ಟಿಯ ಸಮಸ್ಯೆಗಳಿದ್ರೆ ಯಾರು ಪಾರ್ಟಿಯಲ್ಲಿ, ಪಾರ್ಟಿ ಒಳಗಡೆನೆ ಅದನ್ನ ತೀರ್ಮಾನ ಮಾಡಿದ್ರು. ಅದಕ್ಕೆ ಕೇಂದ್ರದ ನಾಯಕರು ಇರ್ತಾರೆ, ಅವರೇ ಅದಕ್ಕೆ ಯಾವ ಸಮಯದಲ್ಲಿ ಉತ್ತರ ಕೊಡೋದು ಒಪ್ಪಿಕೊಂಡ್ರು. ಹಾ, ಅದರ ಬಗ್ಗೆ ಅವ್ರು ಹೇಳಿದ್ದಾರೆ. ಇನ್ನೊಂದು ಪಾಯಿಂಟ್, ನಮ್ಮ ಪಾರ್ಟಿ ಹೈಕಮಾಂಡ್ ಪರ್ಮಿಷನ್ ಕೊಟ್ರೆ ಅಂತ ಹೇಳಿದ್ದಾರೆ, ನೋಡೋಣ. ನಮ್ಮ ರಾಜ್ಯ ಸರ್ಕಾರದ ನಿಯಮಗಳಿದೆ, ಅದರಲ್ಲಿ ದಲಿತರಿಗೆ ಜಮೀನನ್ನು ಕೊಡಬೇಕು. ಅವನೇ ಯಾರನ್ನ ಜಮೀನು ಇಲ್ಲ ಅಂದ್ರೆ ಸರ್ಕಾರ ದುಡ್ಡು ಕೊಟ್ಟು ಅವನಿಗೆ ಜಮೀನು ಕೊಡಿಸಿ ಅವನಿಗೆ ವ್ಯವಸಾಯ ಮಾಡೋಕ್ಕೆ ಸಹಾಯ ಮಾಡಬೇಕು. ಯಾರಾದರೂ ಜಮೀನನ್ನು ಕಬಳಿಕೆ ಮಾಡಿದ್ರೆ ಎ ಸಿ ಹೋಗಿ ಅದನ್ನು ವಾಪಸ್ ತೆಗೆದು ಅವನ ಹೆಸರಿಗೆ ಖಾತಾ ಕಂದಾಯ ರಿಜಿಸ್ಟ್ರೇಷನ್ ಮಾಡಿ ಕಾಂಪೌಂಡ್ ಹಾಕಿ ಕೊಡಬೇಕು ಅಂತ ಕಾನೂನು ಇರೋದು, ಅಂಬೇಡ್ಕರ್ ಅವರ ಕಾನೂನು. ನೀವು ದಲಿತರ ಜಮೀನು ಅಂದ್ಬಿಟ್ರಲ್ಲ ಸರ್. ಈಗ ಟೀಚರ್ ಇಬ್ರಾಹಿಂ ಒಂದು ಅಧಿಕಾರ ಇದೆ, ಗವರ್ನರ್ ಚಲಾಯಿಸ್ಬೋದು. ಈಗ ಯಾರ್ಯಾರು ಪ್ರಾಸಿಕ್ಯೂಷನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದು ಗವರ್ನರು ಅದನ್ನು ತೀರ್ಮಾನ ಮಾಡ್ತಾರೆ. ಅದರಲ್ಲಿ ನಮ್ಗೇನು ಸಂಬಂಧ ಇಲ್ಲ. ನ್ಯಾಯಯುತವಾಗಿ ಏನಿದೆಯೋ ಅದನ್ನ ಗವರ್ನರು ಮಾಡಬೇಕಾಗುತ್ತೆ. ಅಲ್ಲ, ವಿಚಾರಣೆಗೆ ಸಚಿವ ಸಂಪುಟ ಸರ್ ಇಂತಹ ಸಂದರ್ಭದಲ್ಲಿ ಪಾದಯಾತ್ರೆ ಸರಿ ಇಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾರೆ, ನಿಮ್ಗೆ ಈ ಟೈಮಲ್ಲಿ ಪಾದಯಾತ್ರೆ ಸರಿ ಅಂತ ಅನಿಸ್ತಾರೆ? ನಾವು ಇದೆಲ್ಲ ಮಾಡುವಾಗ ಪಾದಯಾತ್ರೆ ಫಿಕ್ಸ್ ಆಗುವಾಗ ಯಾವ ಆಗಿರಲಿಲ್ಲ, ವೈನಾಡು ಎಲ್ಲ ಆಗಿರಲಿಲ್ಲ, ಅವಾಗ ನಮ್ಮ ಪಾದಯಾತ್ರೆ ಫಿಕ್ಸ್ ಆಗಿದೆ. ಈಗ ಅದೇ ನಾನು ಕೇಂದ್ರ, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಿದ್ದಾರೆ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಿದ್ದಾರೆ. ಇದು ನಮ್ಮ ಮನೆ ಮಾತು, ಮನೆ ಒಳಗಡೆನೆ ತೀರ್ಮಾನ ಮಾಡಿ ಹೇಳ್ತೀರಿ ನಾವು ಏನು ಅನ್ನೋದನ್ನ ಹೇಳ್ತೀರಿ. ದಯವಿಟ್ಟು ನನಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ. ಪ್ರೀತಮ್ ಗೌಡನ ಬಗ್ಗೆ ಯಾಕೆ ದ್ವೇಷ ಇದೆ ಜೆ ಡಿ ಎಸ್ ಅವ್ರಿಗೆ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಇದೆಲ್ಲವನ್ನ ಪಾರ್ಟಿ ಇವತ್ತು ಸಂಜೆ ಒಳಗಡೆ ನಾಳೆ ಒಳಗಡೆ ತೀರ್ಮಾನ ಮಾಡ್ತಾರೆ. ಈಗ ಅವರು ಎನ್ ಡಿ ಎ ಪಾರ್ಟ್ನರ್ ಇರೋದ್ರಿಂದ ದೆಹಲಿ ಲೆವೆಲ್ನಲ್ಲಿ ಮಾತುಕತೆಯಾಗಿ ಈ ಪಾದಯಾತ್ರೆ ನಡೆಯುವಂಥದ್ದು ಏನೇನು ಬೇಕೋ ತಯಾರಿಗಳನ್ನು ನಾನು ಬಂದಿದ್ದೀನಿ, ಮಂಗಳೂರಲ್ಲಿ ಬಂದು ತಯಾರಿಯನ್ನು ಮಾಡಿದ್ದೀನಿ. ಆಗುತ್ತೆ, ಇದನ್ನು ಯಾವುದೇ ಕಾರಣಕ್ಕೂ ಈ ಹಗರಣವನ್ನು ಮುಚ್ಚಾಕಕ್ಕೆ ಬಿಡಲ್ಲ. ಈ ಹಗರಣ ಜೀವಂತವಾಗಿರಬೇಕು, ಮತ್ತು ಈ ಹಗರಣದಲ್ಲಿ ಭಾಗಿಯಾಗಿರುವಂಥ ಎಲ್ಲರೂ ಆ ಸೈಟ್ಗಳು ವಾಪಸ್ ಮೂಡಾಗಿ ಬರಬೇಕು. ಯಾರ್ಯಾರು ತಂದಿದ್ದಾರೆ ಅಷ್ಟು ಸೈಟ್ ವಾಪಸ್ ಬರಬೇಕು, ಮತ್ತು ಅರ್ಜಿ ಹಾಕೊಂಡು ಕಾಯ್ತಾ ಇದಾರಲ್ಲ 86,000 ಜನ, ಅವ್ರಿಗೆ ಆ ಸೈಟ್ಗಳು ಸಿಗಬೇಕು, ಮತ್ತು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ಬಿ ಜೆ ಪಿಯ ನಿಲುವು, ಇದೇ ಜೆ ಡಿ ಎಸ್ನ ನಿಲುವು. ಇದರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ಯಾತ್ರೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ, ತೀರ್ಮಾನ ಆಗುತ್ತೆ. ಅಂತ ಮಾಹಿತಿ ಪ್ರಕಾರ ಸುಮಾರು 6,000 ಕೋಟಿ ಹೆಚ್ಚು ಬ್ಲಡ್ಗೆ ಒಂದಿಸೋಕ್ಕೆ ಖರ್ಚು ಮಾಡಿ, ಬ್ಲಡ್ ಒಂದಕ್ಕೆ 6,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ. ಅಂಕಿಅಂಶ ನನ್ನ ದಾಖಲೆಗಳು ಬೇಕಾದ್ರೆ ಕೊಡ್ತಿಲ್ಲ. 6,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ ಈ ರಾಜ್ಯ ಸರ್ಕಾರ. ಇನ್ನು ಆ ಥರದ್ದು ಏನೂ ಇಲ್ಲ, ಅವರ ಖಜಾನೆಯಿಂದ 10 ರೂಪಾಯಿನೂ ಮಿಕ್ಕಿದ್ದು ಇಲ್ಲ. ಎಲ್ಲ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಅಲ್ಲಿ ಏನು ಬರ್ತಾ ಇದೆ ಅದನ್ನು ಕೊಡ್ತಾ ಇದ್ದಾರೆ, ಅದನ್ನು ಜವಾಬ್ದಾರಿಯಿಂದ ನುಡ್ಸ್ಕೊಳಕ್ಕಾಗಲ್ಲ. ಇದು ನಮ್ಮ ರಾಜ್ಯದ ಜನಗಳಿಗಾಗಿರುವಂಥ ಸಾವು ನೋವುಗಳಾಗಿದೆ. ಈಗ ರಾಜ್ಯ ಸರ್ಕಾರವೂ ಕೂಡ ಜವಾಬ್ದಾರಿ ಇರಬೇಕು. ಮೊನ್ನೆ ಕೇಂದ್ರ ಸರ್ಕಾರದ ಮೇಲೆ ಬೆಳೆಹಾನಿ ಆಗಿರೋದಕ್ಕೆ ಏನು ಸುಪ್ರೀಂ ಕೋರ್ಟ್ವರೆಗೂ ಮೆಟ್ಲೇ ಅದು ಡಿಲೇ ಮಾಡಿದ್ರು ಅಂತ. ಈಗ ಸುಪ್ರೀಂ ಕೋರ್ಟ್ ಅಲ್ಲ, ಹಾಗೆ ಕೇಂದ್ರ ಸರ್ಕಾರ 5 ರಾಜ್ಯಗಳಿಗೆ ಬಿಡುಗಡೆ ಮಾಡ್ತು, ಅದು ಕರ್ನಾಟಕಕ್ಕೂ ಬಿಡುಗಡೆ ಆಯಿತು. 3,000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಬಿಡುಗಡೆ ಆಯಿತು, ಬಿಡುಗಡೆಯಾಗಿ 2 ತಿಂಗಳಾಗಿದೆ. ಇನ್ನೂ ಭಾಳಷ್ಟು ಜನಕ್ಕೆ ಪರಿಹಾರನೇ ಕೊಟ್ಟಿಲ್ಲ. ಅದಕ್ಕೆ ಮುಂಚೆ ದಿನ ಬಾಯಿ ಬೇಡ್ಕೊಳ್ತಾ ಇದ್ರು ಪರಿಹಾರ ಕೊಟ್ಟಿಲ್ಲ ಅಂತ. ಬಿಡುಗಡೆ ಮಾಡಿ 2 ತಿಂಗಳಾಗಿದೆ, ಇನ್ನೂ ಆ ಕಟ್ಟ ಕಡೆಯ ಮನುಷ್ಯನಿಗೆ ಕೊಡೋವಂಥದ್ದಕ್ಕೆ ಯಾವ ಫಾರ್ಮೆಟಲ್ಲಿ ಕೊಡಬೇಕು, ಡಿ ಬಿ ಟಿಯಲ್ಲಿ ಕೊಡಬೇಕಾ, ಫ್ರೂಟಲ್ಲಿ ಕೊಡಬೇಕಾ? ನಾವು ಡಿ ಬಿ ಟಿಯಲ್ಲಿ ಕೊಟ್ಟಿದ್ದೀವಿ. ಇವರು ಹೊಸ ಫ್ರೂಟ್ ಅಂತ ಏನೋ ಒಂದು ಸಾಫ್ಟ್ವೇರನ್ನು ಕ್ರಿಯೇಟ್ ಮಾಡಿ ಕೊಡಕ್ಕೆ ಹೋಗ್ತಾ ಇದ್ದಾರೆ, ಅದೇ ಲೇಟು. ಅಂದರೆ ಇವರು ಈ ಹಣನೂ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಮೇಲ್ನೋಟ.